ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಗ್ಯಾಲರಿ. ಸೊ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DMs ಮಾಡ್ತಾ ಇದ್ರು, ಕ್ವೆಶನ್ಸ್ಗಳನ್ನ ಕೇಳ್ತಾ ಇದ್ರು, ನಾನು ಯಾವ ಥರ ಡ್ರಾಯಿಂಗ್ಸ್ಗಳಿಗೆ ಔಟ್ಲೈನ್ನ ಮಾಡ್ತೀನಿ, ಯಾವ ಮೆಥಡ್ನ ಯೂಸ್ ಮಾಡ್ತೀನಿ ಅಂತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾವ ಥರ ಡ್ರಾಯಿಂಗ್ಸ್ಗಳಿಗೆ, ಪೋರ್ಟ್ರೇಟ್ಗಳಿಗೆ ಔಟ್ಲೈನನ್ನು ಮಾಡ್ತೀನಿ ಮತ್ತು ಯಾವ ಮೆಥಡ್ನ ಯೂಸ್ ಮಾಡ್ತೀನಿ ಅಂತ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟೀಕೆಗಳನ್ನು, ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿರುವ ಮೆಥಡ್ ಬಂದು ಗ್ರಿಡ್ ಮೆಥಡ್. ಈ ಒಂದು ವಿಡಿಯೋದಲ್ಲಿ ನಾನು ರೆಫರೆನ್ಸ್ ಫೋಟೋಗ್ರಾಫ್ನ ಪ್ರಿಂಟನ್ನು ತೊಗೊಂಡಿದ್ದೀನಿ. ನೀವು ಕೂಡ ಯಾವುದೇ ರೆಫರೆನ್ಸ್ ಫೋಟೋಗ್ರಾಫ್ನ ಡ್ರಾಯಿಂಗ್ಗಳನ್ನು ಪ್ರಿಂಟ್ನ ತೊಗೊಳ್ಬೇಕಾದಂಥ ಯಾವುದೇ ಅವಶ್ಯಕತೆ ಇಲ್ಲ. ನಾನು ಈ ಮೆಥಡ್ನಲ್ಲಿ ಯಾವ್ಯಾವ ಸ್ಟೆಪ್ಸ್ಗಳನ್ನು ನಾನು ಹೇಳ್ಕೊಡ್ತೀನೋ ಅದಷ್ಟು ಸ್ಟೆಪ್ಪನ್ನು ನೀವು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಪ್ಲೇಸ್ಟೋರ್ನಲ್ಲಿ ನೀವು ಗ್ರಿಡ್ ಮೇಕರ್ ಅಂತ ಸಾಕಷ್ಟು ಅಪ್ಲಿಕೇಶನ್ಗಳಿವೆ, ಆ ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ ಅಪ್ಲಿಕೇಶನ್ಸ್ನ ಟ್ಯುಟೋರಿಯಲ್ಸ್ ಕೂಡ ಯೂಟ್ಯೂಬ್ನಲ್ಲಿ ಸಾಕಷ್ಟು ಸಿಗುತ್ತೆ. ಆ್ಯಪ್ಗಳ ಮೂಲಕವೂ ನೀವು ಇದೇ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಬೋದು. ಈ ಮೆಥಡ್ನಲ್ಲಿ ನೀವು 1 ಸೆಂಟಿಮೀಟರ್ ಡಿಫ್ರೆನ್ಸ್ ಇರುವಂತಹ ಪಾಯಿಂಟ್ಗಳನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಹೊರಿಸಾಂಟಲ್ ಮತ್ತು ವರ್ಟಿಕಲ್ 4 ಸೈಡಲ್ಲೂ 1 ಸೆಂಟಿಮೀಟರ್ನ ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿದ ನಂತರ ನೀವು ಬಾಟಮ್ ಸೈಡಲ್ಲಿ ಫಸ್ಟ್ ಪಾಯಿಂಟ್ ಮತ್ತು ಟಾಪ್ ಸೈಡಲ್ಲಿ ಫಸ್ಟ್ ಪಾಯಿಂಟ್, ಅಂದರೆ ನೀವು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಅಪೋಸಿಟಲ್ಲಿರೋ ಪಾಯಿಂಟ್ಗಳನ್ನು ಜಾಯಿನ್ ಮಾಡಬೇಕಾಗತ್ತೆ. ಅಂದರೆ ಬಾಟಮ್ ಸೈಡಲ್ಲಿ ಫಸ್ಟ್ ಪಾಯಿಂಟ್ ಇದ್ದರೆ ಟಾಪ್ ಸೈಡಲ್ಲಿರೋ ಫಸ್ಟ್ ಪಾಯಿಂಟ್ನ ಜಾಯಿನ್ ಮಾಡಬೇಕಾಗತ್ತೆ. ಹೀಗೆ ಅಷ್ಟು ಪಾಯಿಂಟ್ಗಳನ್ನು ಜಾಯಿನ್ ಮಾಡಿದ ನಂತರ ನಿಮಗೆ 1 ಸೆಂಟಿಮೀಟರ್ನ ಸ್ಕ್ವೇರ್ ಬಾಕ್ಸಸ್ಗಳು ಸಿಗತ್ತೆ. ಕೆಲವೊಬ್ಬರಿಗೆ ಇನ್ನೊಂದು ಡೌಟ್ ಬರುತ್ತೆ, 1 ಸೆಂಟಿಮೀಟ್ರದ್ದೇ ಪಾಯಿಂಟ್ಗಳನ್ನು ಮಾರ್ಕ್ ಮಾಡ್ಕೊಳ್ಬೇಕಾ, 2 ಸೆಂಟಿಮೀಟರ್ ಪಾಯಿಂಟ್ಗಳನ್ನು ಮಾರ್ಕ್ ಮಾಡ್ಕೊಂಡ್ರೆ ಆಗಲ್ವ ಅಂತ. ಅಫ್ಕೋರ್ಸ್ 2 ಸೆಂಟಿಮೀಟರ್ ಪಾಯಿಂಟ್ಗಳನ್ನು ಮಾರ್ಕ್ ಮಾಡ್ಕೊಂಡ್ರೆ ಆಗತ್ತೆ, ಬಟ್ 2 ಸೆಂಟಿಮೀಟರ್ ಪಾಯಿಂಟ್ಗಳನ್ನು ನೀವು ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಬರುವಂತಹ ಸ್ಕ್ವೇರ್ನ ಡೈಮೆನ್ಷನ್ ಕೂಡ ಜಾಸ್ತಿ ಆಗತ್ತೆ. ಯಾವಾಗ ನೀವು ಸ್ಕ್ವೇರ್ನ ಡೈಮೆನ್ಷನ್ ಜಾಸ್ತಿ ಮಾಡ್ತಾ ಹೋಗ್ತಿರೋ, ಡ್ರಾಯಿಂಗ್ಸ್ಗಳಲ್ಲಿರುವಂತಹ ಔಟ್ಲೈನ್ಗಳು ಪರ್ಟಿಕ್ಯುಲರ್ ಸ್ಕ್ವೇರ್ ಬಾಕ್ಸ್ನಲ್ಲಿ ಬರುವಂಥದ್ದು ಕೂಡ ಜಾಸ್ತಿ ಆಗತ್ತೆ. ನಿಮಗೆ ಯಾವಾಗ ಔಟ್ಲೈನ್ಸ್ಗಳು ಜಾಸ್ತಿ ಸಿಗುತ್ತೋ ಒಂದು ಪರ್ಟಿಕ್ಯುಲರ್ ಬಾಕ್ಸ್ನಲ್ಲಿ, ನೀವು ಅದನ್ನು ಡ್ರಾಯಿಂಗ್ ಪೇಪರಲ್ಲಿ ಪ್ಲೇಸ್ ಮಾಡುವಾಗ ಪ್ಲೇಸ್ಮೆಂಟ್ ಮಿಸ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಬಿಗಿನರ್ಸ್ಗಳಿಗೆ ನಾನು ಸಜೆಸ್ಟ್ ಮಾಡೋದೇನೆಂದರೆ, ನೀವು ಸ್ಟಾರ್ಟಿಂಗಲ್ಲಿ 1 ಸೆಂಟಿಮೀಟರ್ ಬಾಕ್ಸಿಂದನೇ ಸ್ಟಾರ್ಟ್ ಮಾಡಿ. ನೀವು 1 ಸೆಂಟಿಮೀಟರ್ ಬಾಕ್ಸ್ ಮಾಡಿದಾಗ ಅದರಲ್ಲಿ ಬರುವಂತಹ ಡೀಟೇಲ್ಸ್ಗಳು, ಲೈನ್ಸ್ಗಳು ಕಮ್ಮಿ ಇರುತ್ತೆ. ಸೊ ಅದನ್ನು ನೀವು ಡ್ರಾಯಿಂಗ್ ಪೇಪರಲ್ಲಿ ಈಸಿಯಾಗಿ ಪ್ಲೇಸ್ಮೆಂಟ್ ಮಾಡ್ಬೋದು, ಎಲ್ಲೂ ಪ್ಲೇಸ್ಮೆಂಟ್ ಮಿಸ್ ಆಗೋ ಚಾನ್ಸಸ್ಗಳು ಇರಲ್ಲ. ಸ್ಕ್ವೇರ್ ಶೇಪ್ ಎಲ್ಲ ಕಂಪ್ಲೀಟ್ ಆದ ನಂತರ ಪರ್ಟಿಕ್ಯುಲರ್ ಕಾಲಮ್ಸ್ಗಳಿಗೆ ಮತ್ತು ರೋಸ್ಗಳಿಗೆ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. 1, 2, 3 ಅಪ್ ಟು ಎಷ್ಟು ಕಾಲಮ್ಸ್ಗಳಿದೆ, ಎಷ್ಟು ರೋಸ್ಗಳಿದೆ, ಎಲ್ಲ ಕಾಲಮ್ಸ್ಗಳಿಗೆ ರೋಸ್ಗಳಿಗೆ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಈ ನಂಬರನ್ನು ಯಾಕೆ ಮೆನ್ಷನ್ ಮಾಡಬೇಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಕಾಲಮ್ಸ್ಗಳಿಗೆ ರೋಸ್ಗಳಿಗೆ ನಂಬರನ್ನು ಮೆನ್ಷನ್ ಮಾಡಿದ ನಂತರ ರೆಫರೆನ್ಸ್ ಫೋಟೋಗ್ರಾಫ್ ಪ್ರಿಂಟಲ್ಲಿ ಇರೋ ಅಷ್ಟು ವರ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ನೀವು ಡ್ರಾಯಿಂಗ್ ಪೇಪರಲ್ಲಿ ರೆಫರೆನ್ಸ್ ಫೋಟೋಗ್ರಾಫ್ ಪ್ರಿಂಟಲ್ಲಿ ಯಾವ ಥರ ನೀವು ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿ ಲೈನ್ಸ್ಗಳನ್ನು ಡ್ರಾ ಮಾಡಿ ಹೇಗೆ ಸ್ಕ್ವೇರ್ ಶೇಪ್ನ ಕ್ರಿಯೇಟ್ ಮಾಡಿದ್ರು, ಸೊ ಸೇಮ್ ಟು ಸೇಮ್ ಅದೇ ಸ್ಕ್ವೇರ್ ಶೇಪನ್ನು ಡ್ರಾಯಿಂಗ್ ಪೇಪರಲ್ಲೂ ಕೂಡ ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದ್ಸಲ ಡ್ರಾಯಿಂಗ್ ಪೇಪರಲ್ಲಿ ಸ್ಕ್ವೇರ್ ಶೇಪ್ನ ಕ್ರಿಯೇಟ್ ಮಾಡಿದ ನಂತರ ನೀವು ರೆಫರೆನ್ಸ್ ಫೋಟೋಗ್ರಾಫ್ ಪ್ರಿಂಟಲ್ಲಿ ಯಾವ ಥರ ನಂಬರನ್ನು ಮೆನ್ಷನ್ ಮಾಡಿದ್ರು, ಸೊ ಅದೇ ಥರ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. 0 to 1 to ಅಪ್ ಟು ಎಷ್ಟು ಕಾಲಮ್ಸ್ ಇದೆಯೋ ಅಷ್ಟು ಕಾಲಮ್ಸು, ಎಷ್ಟು ರೋಸ್ ಇದೆಯೋ ಅಷ್ಟು ರೋಸ್ಗಳಿಗೆ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಎಲ್ಲ ಕಾಲಮ್ಸ್ಗಳಿಗೆ ರೋಸ್ಗಳಿಗೆ ನಂಬರನ್ನು ಮೆನ್ಷನ್ ಮಾಡಿದ ನಂತರ ನೀವು ಒಂದು ರೆಫರೆನ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಆ ರೆಫರೆನ್ಸ್ ಪಾಯಿಂಟು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಎಲ್ಲ ಡ್ರಾಯಿಂಗ್ಗಳಿಗೂ ಐಸಿಂದ ಸ್ಟಾರ್ಟ್ ಮಾಡ್ತೀನಿ. ನೀವು ಎಲ್ಲಿಂದ ಬೇಕಾದ
ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು. ನಾನು ಈ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ಸ್ಟಾರ್ಟ್ ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಫೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಲೆಫ್ಟ್ ಸೈಡ್ಗೆ ನೋಡಿದಾಗ ಇದು 17 ಅಲ್ಲಿ ಇದೆ, ಬಾಟಮ್ ಸೈಡ್ ಅಲ್ಲಿ ನೋಡಿದಾಗ ಇದು 7 ಅಲ್ಲಿ ಇದೆ. ಸೊ ಈ ಪಾಯಿಂಟ್ ಬಂದು 17 and 7 ಅಲ್ಲಿರುತ್ತೆ, ಪೊಸಿಷನ್ ಆಗಿರುತ್ತೆ. ಸೊ ಇದೇ ಪಾಯಿಂಟ್ ಅನ್ನ ನೀವು ಡ್ರಾಯಿಂಗ್ ಪೇಪರ್ ಅಲ್ಲೂ ಕೂಡ ಫೈಂಡ್ ಮಾಡ್ಬೇಕಾಗತ್ತೆ. ಒಂದ್ಸಲ ಈ ಆ ಪಾಯಿಂಟ್ ಅನ್ನ ಫೈಂಡ್ ಮಾಡಿದ ನಂತರ ಅದರ ನಿಯರ್ ಬೈ ಯಾವ್ದಾದ್ರು ಸ್ಕ್ವೇರ್ ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ಸ್ಕ್ವೇರ್ ನ ನೀವು ರೆಫರೆನ್ಸ್ ಫೋಟೋಗ್ರಾಫ್ ಪ್ರಿಂಟ್ ಅಲ್ಲಿ ತಗೊಂಡಿದ್ದೀರಲ್ಲ, ಅಲ್ಲಿರುವ ಸ್ಕ್ವೇರ್ ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಆ ಸ್ಕ್ವೇರ್ ಅಲ್ಲಿ ಯಾವ್ಯಾವ ಲೈನ್ ಗಳಿವೆ, ಎಲ್ಲಿ ಕರ್ವ್ ಆಗಿದೆ, ಎಲ್ಲಿ ಕ್ರಾಸ್ ಆಗಿದೆ, ಎಲ್ಲಿ ಲೈನ್ ಸ್ಟ್ರೇಟ್ ಇದೆ ಅಂತ ಅಬ್ಸರ್ವ್ ಮಾಡಿಕೊಂಡು ಅದೇ ಲೈನ್ ಅನ್ನ ನೀವು ಡ್ರಾಯಿಂಗ್ ಪೇಪರ್ ಅಲ್ಲಿ ಆ ಪರ್ಟಿಕ್ಯುಲರ್ ಬಾಕ್ಸ್ ಅಲ್ಲಿ ಡ್ರಾ ಮಾಡ್ಬೇಕಾಗತ್ತೆ. ಒಂದ್ ಪರ್ಟಿಕ್ಯುಲರ್ ಬಾಕ್ಸ್ ನಲ್ಲಿ ಎಲ್ಲಾ ಲೈನ್ಸ್ ಗಳನ್ನ ಡ್ರಾ ಮಾಡಿ ಕಂಪ್ಲೀಟ್ ಆಗಿ ಮುಗಿದ ನಂತರ ನೀವು ನೆಕ್ಸ್ಟ್ ಬಾಕ್ಸ್ ಗೆ ಹೋಗ್ಬೇಕಾಗತ್ತೆ. ಆ ಪರ್ಟಿಕ್ಯುಲರ್ ನೆಕ್ಸ್ಟ್ ಬಾಕ್ಸ್ ನ ನೀವು ರೆಫರೆನ್ಸ್ ಫೋಟೋಗ್ರಾಫ್ ನಲ್ಲಿ ಅಬ್ಸರ್ವ್ ಮಾಡಿಕೊಂಡು ಅದರಲ್ಲಿ ಬರುವಂತಹ ಎಲ್ಲಾ ಲೈನ್ಸ್ ಗಳನ್ನು ನೀವು ಡ್ರಾಯಿಂಗ್ ಪೇಪರ್ ಅಲ್ಲಿ ಡ್ರಾ ಮಾಡ್ಬೇಕಾಗತ್ತೆ. You out of my mind, it's like I feel it for the first time. Been thinking about you all night, I've been searching for this all my life. You're just my type, I've been looking for a boy who can treat me right. Your dark hair with those eyes so bright, they look into my soul and it sparks my life. Can I take you there, like it was the first time? Do you remember? Can I take you there, to when we felt like this was forever? Can I take you there? ಕೆಲವೊಬ್ಬರಿಗೆ ಇನ್ನೊಂದು ರಿಕ್ವೆಸ್ಟ್ ಇರುತ್ತೆ, ನಾನು ತಗೊಂಡಿರೋ ರೆಫರೆನ್ಸ್ ಫೋಟೋ ಸೈಜ್ಗಿಂತ ಡಬಲ್ ಆಗಿ ಡ್ರಾಯಿಂಗ್ ಮಾಡಬೇಕು. ಆವಾಗ ಯಾವ ಥರ ಮೆಷರ್ಮೆಂಟ್ ತಗೊಳ್ಬೇಕಂತ, ಡ್ರಾಯಿಂಗ್ ರೆಫರೆನ್ಸ್ ಫೋಟೋದಲ್ಲಿ ಬೇಸ್ ಲೆಂತ್ 20 cm ಇದ್ರೆ ನೀವು ಇಲ್ಲಿ ಡ್ರಾಯಿಂಗ್ ಪೇಪರ್ ಅಲ್ಲಿ 40 cm ತಗೊಳ್ಬೇಕಾಗತ್ತೆ. ನೀವು ಇಲ್ಲಿ ರೆಫರೆನ್ಸ್ ಫೋಟೋದಲ್ಲಿ 1 cm ಇಂದ ಮಾರ್ಕ್ ಮಾಡ್ಕೊಂಡ್ರೆ ಬಾಕ್ಸಸ್ಗಳು, ನೀವು ಇಲ್ಲಿ ಡ್ರಾಯಿಂಗ್ ಮಾಡುವಾಗ 2 cm ನ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಮೇನ್ ಇಂಟೆನ್ಷನ್ ಏನಂದ್ರೆ ಇಲ್ಲಿ ಸ್ಕ್ವೇರ್ ಬಾಕ್ಸ್ ಗಳು ಸೇಮ್ ಇರಬೇಕು, ಸ್ಕ್ವೇರ್ ಬಾಕ್ಸ್ ಗಳು ಜಾಸ್ತಿ ಆಗಬಾರ್ದು, ಬಟ್ ಸ್ಕ್ವೇರ್ ನ ಡೈಮೆನ್ಷನ್ ಜಾಸ್ತಿ ಆಗಬೇಕು. ಇಲ್ಲಿ ಸ್ಕ್ವೇರ್ ಬಾಕ್ಸಸ್ ಗಳು 20 ಸಿಕ್ಕಿದ್ರೆ ಇಲ್ಲೂ ಕೂಡ ಸ್ಕ್ವೇರ್ ಬಾಕ್ಸಸ್ ಗಳು 20 ಸಿಗ್ಬೇಕು ನೀವು ಮಾಡೋ ಡ್ರಾಯಿಂಗ್ ಪೇಪರ್ ಮೇಲೆ. ಬಟ್ ಸ್ಕ್ವೇರ್ ನ ಬಾಕ್ಸ್ ನ ಡೈಮೆನ್ಷನ್ ಜಾಸ್ತಿ ಆಗಬೇಕು ಅಷ್ಟೇ. ಇಲ್ಲಿ 1x1 ಸ್ಕ್ವೇರ್ ಬಾಕ್ಸ್ ಆದ್ರೆ ರೆಫರೆನ್ಸ್ ಫೋಟೋಗ್ರಾಫ್ ಅಲ್ಲಿ, ಇಲ್ಲಿ ನೀವು ಡಬಲ್ ಸೈಜ್ ಮಾಡ್ಬೇಕಂದ್ರೆ ಡ್ರಾಯಿಂಗ್ ಪೇಪರ್ ಮೇಲೆ 2x2 ಸ್ಕ್ವೇರ್ ಬಾಕ್ಸ್ ಆಗ್ಬೇಕು, ಅಷ್ಟೇ ಡಿಫ್ರೆನ್ಸ್ ಇರೋದು. ಬಟ್ ಸ್ಕ್ವೇರ್ ಬಾಕ್ಸಸ್ ಗಳ ಅಮೌಂಟ್ ಸೇಮ್ ಇರಬೇಕು, 20 ಇದ್ರೆ ಇಲ್ಲೂ ಕೂಡ 20 ಇರಬೇಕು. ಬಟ್ ಡೈಮೆನ್ಷನ್ ಜಾಸ್ತಿ ಆಗತ್ತೆ, ನೀವು ಎಷ್ಟು ಡಬಲ್ ಮಾಡ್ಬೇಕು ಅಷ್ಟು ನೀವು ಡೈಮೆನ್ಷನ್ ಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಆಯ್ತು. ಬಾಕ್ಸ್ ಬೈ ಬಾಕ್ಸ್ ಒಂದೊಂದನ್ನೇ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಎಲ್ಲಾ ಬಾಕ್ಸ್ ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮ್ಗೆ ಪರ್ಫೆಕ್ಟ್ ಆಗಿ ಔಟ್ ಲೈನ್ ಸಿಗತ್ತೆ. ಈಸಿಯಾಗಿ ಯಾರು ಬೇಕಾದ್ರೂ ಈ ಮೆಥಡ್ ನ ಯೂಸ್ ಮಾಡಿ ಡ್ರಾಯಿಂಗ್ ಅನ್ನ ಮಾಡಬಹುದು. ಡ್ರಾಯಿಂಗ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ, ಬಟ್ ಡ್ರಾಯಿಂಗ್ ಮಾಡಿ ಅಂದ್ರೆ ಯಾರು ಕೂಡ ಮುಂದ್ ಬರಲ್ಲ. ಸೊ ಈ ಒಂದು ಮೆಥಡ್ ನ ಯೂಸ್ ಮಾಡ್ಕೊಂಡು ಯಾರು ಬೇಕಾದ್ರೂ ಡ್ರಾಯಿಂಗ್ ಅನ್ನ ಮಾಡಬಹುದು. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟೀಕೆಗಳನ್ನ, ಸಲಹೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ನಮಸ್ತೆ.